ಬಸವೈಟೆ ಚಾನೆಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಬರ್ತಕ್ಕಂಥ ಬೋರಿಯನ್ ಇನ್ಸ್ಟ್ರಕ್ಷನ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಒಂದೊಂದಾಗಿ ಇನ್ಸ್ಟ್ರಕ್ಷನ್ಸ್ ಸೆಟ್ ಬಗ್ಗೆ ಒಂದೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ವಿ. ಇದಕ್ಕಿಂತ ಮುಂಚೆ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್, ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಮತ್ತು ಜಂಪ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡಿದ್ವಿ. ಆ್ಯಂಡ್ ಬೇರೆ ಬೇರೆ 8051 ಮೈಕ್ರೋ ಕಂಟ್ರೋಲರ್ ಬೇರೆ ಬೇರೆ ಟಾಪಿಕ್ ಬಗ್ಗೆ ಕೂಡ ಬೇರೆ ಬೇರೆ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲ ವೀಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಆ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು, 8051 ಮೈಕ್ರೋ ಕಂಟ್ರೋಲರ್ ಬಗ್ಗೆ ತಿಳ್ಕೊಬೋದು. ಸೊ ನಾನು ಇವತ್ತಿನ ವೀಡಿಯೋ ಬಗ್ಗೆ ಹೇಳೋದಾದರೆ ಬೂಲಿಯನ್ ಇನ್ಸ್ಟ್ರಕ್ಷನ್ಸ್. ಸೊ ಬೂಲಿಯನ್ ಇನ್ಸ್ಟ್ರಕ್ಷನ್ಸ್ ಅನ್ನೋದು ಬಿಟ್ ಮ್ಯಾನಿಪ್ಯುಲೇಷನ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಇನ್ಸ್ಟ್ರಕ್ಷನ್ ಆಗಲಿ, ಬೂಲಿಯನ್ ಇನ್ಸ್ಟ್ರಕ್ಷನ್ಸಲ್ಲಿ ಬರ್ತಕ್ಕಂಥ ಯಾವುದೇ ಇನ್ಸ್ಟ್ರಕ್ಷನ್ ಆಗಲಿ, ಓನ್ಲಿ ಬಿಟ್ಗೆ ಮಾತ್ರ, ಒಂದು ಬಿಟ್ಟಿಗೆ, ಸಿಂಗಲ್ ಬಿಟ್ಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಟೋಟಲ್ ರಿಜಿಸ್ಟರ್ಗಾಗಲಿ ಅಥವಾ ಒಂದು ಬೈಟ್ ಫುಲ್ ಅಥವಾ 8 ಬಿಟ್ಸ್ಗೆ ಫುಲ್ ಅಪ್ಲೈ ಮಾಡೋಕ್ಕೆ ಒಂದೇ ಸರಿ ಆಗಲ್ಲ. ಓನ್ಲಿ ಬಿಟ್ ಬೈ ಬಿಟ್ ಮ್ಯಾನಿಪ್ಯುಲೇಷನ್ ಮಾಡ್ಬೋದು ನಾವು ಬೂಲಿಯನ್ ಇನ್ಸ್ಟ್ರಕ್ಷನ್ ಬಳಸ್ಕೊಂಡು. ಸೊ ಅದರಲ್ಲಿ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರ್ತವೆ. ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಔಟರ್ ಡಿಸ್ಕ್ರಿಪ್ ಆಪ್ರೇಷನ್ ಏನಂತ ನೋಡ್ಬೋದು. ಸೊ ಇಲ್ಲಿ ನಾವು ರ್ಯಾಮ್ ಲೊಕೇಶನ್ ಯಾವ್ದು ಬಳಸ್ಕೊಡ್ತೀವಿ ಅಂದರೆ, ಯಾವಾದರೂ ಬಿಟ್ ಅಡ್ರೆಸೇಬಲ್ ರಿಜಿಸ್ಟರ್ಸ್ ಇರ್ತವೆ ಔಟ್ರಲ್ಲಿ, ಯಾವುದಾದ್ರು ಒಂದು ಬಿಟ್ಟನ್ನ ಬಳಸ್ಕೊಳ್ತೀವಿ, ಅಥವಾ ರ್ಯಾಮ್ ಲೊಕೇಶನಲ್ಲಿ ಬಿಟ್ ಅಡ್ರೆಸೇಬಲ್ ಏರಿಯಾ ಏನಿರುತ್ತೋ, 16 ಬೈಟ್ಸ್ ಬಿಟ್ ಅಡ್ರೆಸೇಬಲ್ ಏರಿಯಾ, ಅದರಲ್ಲಿ ಕೂಡ ಯಾವುದಾದ್ರೂ ಬೈಟ್ನ ನಾವು ಬಳಸ್ಕೋಬೋದು ಬೂಲಿಯನ್ ಇನ್ಸ್ಟ್ರಕ್ಷನಲ್ಲಿ. ಸೊ ಒಂದೊಂದಾಗಿ ಇನ್ಸ್ಟ್ರಕ್ಷನ್ ನೋಡ್ಕೊಂತ ಹೋಗೋಣ. ಸೊ ಫಸ್ಟಿಗೆ ಸಿ ಎಲ್ ಆರ್ ಬಿಟ್. ಸಿ ಎಲ್ ಆರ್ ಅಂದರೆ ಕ್ಲಿಯರ್ ಅಂತ ಅರ್ಥ. ಸೊ ಸಿ ಎಲ್ ಆರ್ ಬಿಟ್ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ಸ್ ಎ ಸಿಂಗಲ್ ಬಿಟ್. ಸೊ ಇಲ್ಲಿ ಬಿಟ್ ಪ್ಲೇಸಲ್ಲಿ ನಾವು ಯಾವ್ದು ಅಡ್ರೆಸ್ ಹಾಕಿರ್ತೀವೋ ಆ ಅಡ್ರೆಸ್ಸಲ್ಲಿರೋಂಥ ಬಿಟ್ ಏನಾಗುತ್ತೆ ಅಂದರೆ 0 ಆಗುತ್ತೆ, ಅಂದರೆ ಕ್ಲಿಯರ್ ಆಗುತ್ತೆ. ಸೊ 8051 ಇರ್ತಕ್ಕಂಥ ಬಿಟ್ ಅಡ್ರೆಸೇಬಲ್ ಲೊಕೇಶನ್ ಮತ್ತು ಕೆಲವು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಏನು ಬರ್ತವೆ ಬಿಟ್ ಅಡ್ರೆಸೇಬಲ್, ಆ ಎಲ್ಲದನ್ನು ಇಲ್ಲಿ ನಾವು ಬಳಸ್ಕೋಬೋದು. ಸೊ ಇಲ್ಲಿ ಸಿಂಟ್ಯಾಕ್ಸ್ ಬಂದು ಸಿ ಎಲ್ ಆರ್ ಬಿಟ್ ಇರುತ್ತೆ. ಸೊ ಬಿಟ್ ಪ್ಲೇಸಲ್ಲಿ ನಾವು ಆ ಬಿಟ್ ಅಡ್ರೆಸ್ನ ಸ್ಪೆಸಿಫೈ ಮಾಡ್ತೀವಿ. ಸೊ ಸಮ್ ಎಕ್ಸಾಂಪಲ್ಸ್ ನೋಡ್ಬೋದು ನೀವು ಇಲ್ಲಿ. ಸಿ ಎಲ್ ಆರ್ ಸಿ ಅಂದರೆ ಕ್ಲಿಯರ್, ಸಿ ಅಂದರೆ ಸಿ ಅಂದರೆ ಕ್ಯಾರಿ ಅಂತ ಅರ್ಥ. ಕ್ಯಾರಿ ಫ್ಲ್ಯಾಗ್ 0 ಆಗುತ್ತೆ, ಇಲ್ಲಿ ಕ್ಲಿಯರ್ ಆಗುತ್ತೆ. ಅಂದರೆ ಮೊದಲು ಏನಾದರೂ ಇರಲಿ ಕ್ಯಾರಿ ಫ್ಲ್ಯಾಗಲ್ಲಿ, ಅದು 0 ಆಗುತ್ತೆ. 0 ಇದ್ರೂ ಕೂಡ 0 ಆಗುತ್ತೆ, ಮೊದಲಿಗೆ 1 ಇತ್ತು ಕ್ಯಾರಿ ಫ್ಲ್ಯಾಗಲ್ಲಿ ಅಂದರೂ ಕೂಡ 0 ಆಗುತ್ತೆ. ಇನ್ನು ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಸಿ ಎಲ್ ಆರ್ ಪಿ 2.7 ಅಂತ ಇದೆ, ಅಂದರೆ ಪೋರ್ಟ್ 2.7th ಬಿಟ್ ಏನಿರುತ್ತೋ ಅದು ಕ್ಲಿಯರ್ ಆಗುತ್ತೆ. ಇಲ್ಲಿ ಅದೇನಾದ್ರು ಇರಲಿ ಮೊದಲು, ಈಗ ಏನಾಗುತ್ತೆ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಾಗ ಅದು 0 ಆಗುತ್ತೆ. ನೆಕ್ಸ್ಟ್ ಸಿ ಎಲ್ ಆರ್ ಎ ಸಿ ಸಿ 0.6 ಅಂತ ಇದೆ, ಅಂದರೆ ಅಕ್ಯುಮ್ಯುಲೇಟ್ರಲ್ಲಿ 6ನೇ ಬಿಟ್ ಏನಿರುತ್ತೋ, 0 1 2 3 4 5 6 ಆ ಬಿಟ್ ಏನಿರುತ್ತೋ ಅದು ಕ್ಲಿಯರ್ ಆಗುತ್ತೆ ಇಲ್ಲಿ, ಅಂದರೆ 0 ಆಗುತ್ತೆ. ನೆಕ್ಸ್ಟ್ ಸಿ ಎಲ್ ಆರ್ 0 1 H. ಸೊ ಬಿಟ್ ಅಡ್ರೆಸೇಬಲ್ 0 1 H ಅಡ್ರೆಸ್ಸಲ್ಲಿ ಏನು ಬಿಟ್ ಇರುತ್ತೋ ಆ ಬಿಟ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಸಿ ಎಲ್ ಆರ್ ಪಿ 2.7, ಸಿ ಎಲ್ ಆರ್ ಎ ಸಿ ಸಿ 0.6, ಸಿ ಎಲ್ ಆರ್ 0 1 H ಏನಿದಾವು, ಇವು 2 ಬೈಟ್ಸ್ ಇನ್ಸ್ಟ್ರಕ್ಷನ್. ಓಕೆ, ಸಿ ಎಲ್ ಆರ್ ಸಿ ಮಾತ್ರ 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಸೆಟ್ ಬಿ ಬಿಟ್, ಇದು ಸಿ ಎಲ್ ಆರ್ ಬಿಟ್ಗೆ ಅಪೋಸಿಟ್ ಇನ್ಸ್ಟ್ರಕ್ಷನ್. ಇದು ಇದೇನು ಮಾಡುತ್ತೆ ಅಂದರೆ ಬಿಟ್ ಪ್ಲೇಸಲ್ಲಿ ನಾವು ಏನು ಅಡ್ರೆಸ್ ಕೊಟ್ಟಿರ್ತೀವಿ ಅದರಲ್ಲಿರುವಂಥ ಬಿಟ್ ಏನಾಗುತ್ತೆ, ಡಾಟಾ ಏನಾಗುತ್ತೆ, 1 ಆಗುತ್ತೆ. ಸೊ ಸೇಮ್ ಸೆಟ್ ಬಿ ಬಿಟ್ ಅನ್ನೋದು ಸಿಂಟ್ಯಾಕ್ಸ್. ಇಲ್ಲಿ ನೋಡ್ಬೋದು ಸೆಟ್ ಬಿ ಸಿ ಅಂದರೆ ಕ್ಯಾರಿ ಫ್ಲ್ಯಾಗು 1 ಆಗುತ್ತೆ. ಸೆಟ್ ಬಿ ಪಿ 2.7 ಅಂದರೆ ಪಿ 2.7 ಪೋರ್ಟ್ 2.7th ಬಿಟ್ ಏನಿರ್ತೋ ಅದು 1 ಆಗುತ್ತೆ. ಸೆಟ್ ಬಿ ಎ ಸಿ ಸಿ 0.6 ಅಂದರೆ ಅಕ್ಯುಮ್ಯುಲೇಟ್ರಲ್ಲಿ 6ನೇ ಬಿಟ್ಟು 1 ಆಗುತ್ತೆ, ಅಂದರೆ ಸೆಟ್ ಆಗುತ್ತೆ. ಸೆಟ್ ಬಿ 63H ಅಂದರೆ 63H ಆಗಬೇಕು, 63H ಬಿಟ್ ಅಡ್ರೆಸ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೋ ಅದು ಸೆಟ್ ಆಗುತ್ತೆ. ಸೊ ಬೈಟ್ಸ್ ಕೂಡ ಸೇಮ್ ಇರುತ್ತೆ ಇಲ್ಲಿ, ಸೆಟ್ ಬಿ ಸಿಗೆ 1 ಬೈಟ್ ಇರುತ್ತೆ, ಉಳಿದಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗೆ 2 ಬೈಟ್ಸ್ ಇರುತ್ತೆ ಇಲ್ಲಿ ಕನ್ಸ್ಯೂಮ್ ಮಾಡೋಂಥದ್ದು. ಸೊ ಇದಿಷ್ಟು ಕ್ಲಿಯರ್ ಆ್ಯಂಡ್ ಸೆಟ್ ಬಿ ಇನ್ಸ್ಟ್ರಕ್ಷನ್. ನೆಕ್ಸ್ಟು ಜೆ ಸಿ ಟಾರ್ಗೆಟ್. ಜೆ ಸಿ ಟಾರ್ಗೆಟ್ ಅಂದರೆ ಜಂಪ್ ಇಫ್ ಕ್ಯಾರಿ ಅಂತ ಅರ್ಥ. ಅಂದರೆ ಕ್ಯಾರಿ ಫ್ಲ್ಯಾಗ್ 1 ಆಯ್ತಂದರೆ ಸ್ಪೆಸಿಫಿಕ್ ಟಾರ್ಗೆಟ್ ಏನಿರುತ್ತೋ, ಅಡ್ರೆಸ್ ಏನಿರುತ್ತೋ ಅಲ್ಲಿಗೆ ಜಂಪ್ ಮಾಡಬೇಕು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಜಂಪ್ ಇಫ್ ಕ್ಯಾರಿ ಫ್ಲ್ಯಾಗ್ ಈಸ್ ಈಕ್ವಲ್ ಟು 1. ಸೊ ಕ್ಯಾರಿ ಫ್ಲ್ಯಾಗಲ್ಲಿ 1 ಬಂದರೆ ಅದನ್ನು ಚೆಕ್ ಮಾಡಿಕೊಂಡು 1 ಇತ್ತಂದರೆ ಟಾರ್ಗೆಟಲ್ಲಿ ಏನು ಅಡ್ರೆಸ್ ಇರುತ್ತೋ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಜಂಪ್ ಮಾಡುತ್ತೆ. ಸೊ ಒಂದೇ ಎಕ್ಸಾಂಪಲ್ ಬರುತ್ತೆ ಇದರಲ್ಲಿ. ಜೆ ಸಿ ಟಾರ್ಗೆಟ್ ಅನ್ನೋದು ಸಿಂಟ್ಯಾಕ್ಸ್. ಜೆ ಸಿ ಲೇಬಲ್, ಇಲ್ಲಿ ಲೇಬಲ್ ಪ್ಲೇಸಲ್ಲಿ ನಾವು
ಪ್ರೋಗ್ರಾಮ್ ಕೌಂಟರ್ ಅಡ್ರೆಸ್ನ ಹಾಕಿರ್ತೀವಿ, ಯಾವ ಅಡ್ರೆಸ್ ಹಾಕಿರ್ತೀವಿ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದು ಜಂಪ್ ಆಗುತ್ತೆ. ಅದು ಯಾವಾಗ ಕ್ಯಾರಿ ಫ್ಲ್ಯಾಗ್ 1 ಇದ್ದಾಗ ಮಾತ್ರ. ಸೊ ಇದು 2-byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಜೆ ಎನ್ ಸಿ ಟಾರ್ಗೆಟ್ ಅಂದರೆ ಇದು ಜೆ ಸಿ ಇನ್ಸ್ಟ್ರಕ್ಷನ್ಗೆ ಅಪೋಸಿಟ್. ಸೊ ಇಲ್ಲೇನಾಗುತ್ತೆ, ಜೆ ಸಿಯಲ್ಲಿ ಕ್ಯಾರಿ ಫ್ಲ್ಯಾಗ್ 1 ಇದ್ದರೆ ಟಾರ್ಗೆಟ್ ಅಡ್ರೆಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಜಂಪ್ ಆಗುತ್ತೆ. ಅದೇ ಜೆ ಎನ್ ಸಿ ಟಾರ್ಗೆಟಲ್ಲಿ ಏನಾಗುತ್ತೆ ಅಂದರೆ ಕ್ಯಾರಿ ಫ್ಲ್ಯಾಗ್ 0 ಇತ್ತಂದರೆ ಟಾರ್ಗೆಟ್ ಅಡ್ರೆಸ್ಗೆ ಅವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಜಂಪ್ ಆಗುತ್ತೆ. ಸೊ ಜೆ ಸಿ ಅನ್ನೋದು ಕ್ಯಾರಿ ಫ್ಲ್ಯಾಗ್ 1 ಇದ್ದರೆ ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡುತ್ತೆ, ಜೆ ಎನ್ ಸಿ ಅನ್ನೋದು ಕ್ಯಾರಿ ಫ್ಲ್ಯಾಗ್ 0 ಇತ್ತಂದರೆ ಟಾರ್ಗೆಟ್ ಅಡ್ರೆಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಜಂಪ್ ಮಾಡುತ್ತೆ. ಸೊ ಇದಿಷ್ಟು ಜೆ ಸಿ ಆ್ಯಂಡ್ ಜೆ ಎನ್ ಸಿ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಜೆ ಬಿ ಬಿಟ್ ಟಾರ್ಗೆಟ್, ಇದು ಒಂದು ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ಜೆ ಬಿ ಅಂದರೆ ಯಾವುದಾದ್ರು ಬಿಟ್ಟನ್ನು ನಾವು ಚೆಕ್ ಮಾಡ್ತೀವಿ. ಸೊ ದ ಜೆ ಬಿ ಇನ್ಸ್ಟ್ರಕ್ಷನ್ ಬ್ರಾಂಚಸ್ ದ ಅಡ್ರೆಸ್ ಸ್ಪೆಸಿಫೈಡ್ ಇನ್ ದ ಸೆಕೆಂಡ್ ಆಪರೆಂಟ್ ಇಫ್ ದ ವ್ಯಾಲ್ಯೂ ಆಫ್ ದ ಬಿಟ್ ಸ್ಪೆಸಿಫೈಡ್ ಇನ್ ದ ಫಸ್ಟ್ ಆಪರೆಂಟ್ ಈಸ್ 1. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಈ ಬಿಟ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ನಾವು ಅದರಲ್ಲಿರುವಂಥ ಬಿಟ್ ಅಂದರೆ ಅದರಲ್ಲಿರುವಂಥ ಡಾಟಾ 1 ಇತ್ತು ಅಂದರೆ ಟಾರ್ಗೆಟ್ ಅಡ್ರೆಸ್ ಇಲ್ಲಿ ಏನು ಕೊಟ್ಟಿರ್ತೀವಿ ಸೆಕೆಂಡ್ ಆಪರೆಂಟಲ್ಲಿ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಜಂಪ್ ಮಾಡುತ್ತೆ. ಇನ್ ಕೇಸ್ ಬಿಟ್ ಅಡ್ರೆಸ್ಸಲ್ಲಿ 0 ಇತ್ತಂದರೆ ಪ್ರೋಗ್ರಾಮ್ ಜಂಪ್ ಆಗಲ್ಲ, ನೆಕ್ಸ್ಟ್ ಎಕ್ಸಿಕ್ಯೂಷನ್ ಏನಿರುತ್ತೋ ಅಲ್ಲಿಂದನೇ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫಿಕ್ಸಡ್ ಸಿಂಟ್ಯಾಕ್ಸ್, ಜೆ ಬಿ ಬಿಟ್ ಕಾಮ ಟಾರ್ಗೆಟ್. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ಬೋದು, ಜೆ ಬಿ ಪಿ 1.2 ಕಾಮ ಲೇಬಲ್ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ಪಿ 1.2 ಅಂದರೆ ಪೋರ್ಟ್ 1ನಲ್ಲಿ ಎರಡನೇ ಬಿಟ್ಟು 1 ಇತ್ತು ಅಂದರೆ ಇಲ್ಲಿ ಏನು ಲೇಬಲಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತೀವಿ ಅಥವಾ ಪ್ರೋಗ್ರಾಮ್ ಕೌಂಟರ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು ಜಂಪ್ ಆಗುತ್ತೆ. ಸೊ ಇಲ್ಲ ಅಂದರೆ ಈ ಪಿ 1.2 ಅಲ್ಲಿ 0 ಇತ್ತು ಡಾಟಾ ಅಂದರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿರುತ್ತೋ ಅಲ್ಲಿಂದನೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನು ಇದು 3-byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಜೆ ಎನ್ ಬಿ ಟಾರ್ಗೆಟ್, ಇದು ಜೆ ಬಿ ಟಾರ್ಗೆಟ್ಗೆ ಏನಿದೆ ಅದು ಅಪೋಸಿಟ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಅಂದರೆ ಜೆ ಬಿ ಬಿಟ್ ಟಾರ್ಗೆಟ್ ಏನು ಮಾಡುತ್ತೆ, ನಾವು ಕೊಟ್ಟಿರೋಕ್ಕಂಥ ಬಿಟ್ ಅಡ್ರೆಸ್ಸಲ್ಲಿ 1 ಇದ್ದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡುತ್ತೆ. ಅದೇ ಜೆ ಎನ್ ಬಿ ಏನಂದರೆ ನಾವು ಕೊಟ್ಟಿರೋ ಅಡ್ರೆಸ್ಸಲ್ಲಿ ಬಿಟ್ 0 ಇತ್ತು ಅಂದರೆ ಆವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡುತ್ತೆ. ಸೊ ಜೆ ಬಿ ಅನ್ನೋದು ಬಿಟ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ಅಲ್ಲಿ 1 ಇದ್ದರೆ ಟಾರ್ಗೆಟ್ ಅಡ್ರೆಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಜಂಪ್ ಮಾಡುತ್ತೆ. ಅದೇ ಜೆ ಎನ್ ಬಿ ಅನ್ನೋದು ನಾವೇನು ಬಿಟ್ ಅಡ್ರೆಸ್ ಕೊಟ್ಟಿರ್ತೀವಿ ಅಲ್ಲಿ ಡಾಟಾ 0 ಇತ್ತಂದರೆ ಟಾರ್ಗೆಟ್ ಅಡ್ರೆಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಜಂಪ್ ಮಾಡುತ್ತೆ. ಆ್ಯಂಡ್ ಇದು ಕೂಡ 3-byte ಇನ್ಸ್ಟ್ರಕ್ಷನ್. ಸೊ ಸಿಂಟ್ಯಾಕ್ಸ್ ಫಿಕ್ಸ್ಡ್ ಇರುತ್ತೆ, ಜೆ ಎನ್ ಬಿ ಬಿಟ್ ಕಾಮ ಟಾರ್ಗೆಟ್, ಸೇಮ್ ಜೆ ಎನ್ ಬಿ ಪಿ 1.2 ಕಾಮ ಲೇಬಲ್. ಫಾರ್ ಎಕ್ಸಾಂಪಲ್ ಈ ಇನ್ಸ್ಟ್ರಕ್ಷನ್ ಬಳಸಿದಾಗ ಏನಾಗುತ್ತೆ, ಪೋರ್ಟ್ 1.2 ಪೋರ್ಟ್ 1ನಲ್ಲಿ ಸೆಕೆಂಡ್ ಬಿಟ್ ಏನಿದೆಯೋ ಅದು ಕಂಪೇರ್ ಮಾಡಿ ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಪೋರ್ಟ್ 1ನಲ್ಲಿ ಸೆಕೆಂಡ್ ಬಿಟ್ 0 ಇದ್ದರೆ ಮಾತ್ರ ಟಾರ್ಗೆಟ್ ಅಡ್ರೆಸ್ ಏನು ಯೂಸ್ ಮಾಡಿರ್ತೀವಿ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಜಂಪ್ ಆಗುತ್ತೆ. ಇನ್ ಕೇಸ್ ಜೆ ಎನ್ ಬಿ ಬಳಸಿದಾಗ ಇಲ್ಲಿ ಬಿಟ್ ಅಡ್ರೆಸ್ಸಲ್ಲಿ 1 ಇತ್ತು ಅಂದರೆ ಪ್ರೋಗ್ರಾಮ್ ಜಂಪ್ ಆಗಲ್ಲ, ನೆಕ್ಸ್ಟ್ ಇನ್ಸ್ಟ್ರಕ್ಷನಿಂದನೇ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಜೆ ಬಿ ಸಿ ಬಿಟ್ ಟಾರ್ಗೆಟ್. ಸೊ ಇಲ್ಲಿ ಎರಡು ಆಪ್ರೇಷನ್ ಆಗುತ್ತೆ, ಒಂದು ಬಿಟ್ಟು ಅಡ್ರೆಸ್ಸಲ್ಲಿ 1 ಇತ್ತು ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಆ ಬಿಟ್ಟಲ್ಲಿ 1 ಇತ್ತು ಅಂದರೆ ಅದು ಮತ್ತೆ 0 ಆಗುತ್ತೆ ಅವಾಗ. ಸೊ ದ ಜೆ ಬಿ ಸಿ ಇನ್ಸ್ಟ್ರಕ್ಷನ್ ಎಕ್ಸಾಮೈನ್ಸ್ ದ ಗಿವನ್ ಬಿಟ್, ಇಫ್ ಇಟ್ ಈಸ್ 1 ಇಟ್ ವಿಲ್ ಜಂಪ್ ಟು ಟಾರ್ಗೆಟ್ ಆ್ಯಂಡ್ ಅಡ್ರೆಸ್ ಜಂಪ್ ಟು ಟಾರ್ಗೆಟ್ ಅಡ್ರೆಸ್ ವೈಲ್ ಎಟ್ ದ ಸೇಮ್ ಟೈಮ್ ದ ಬಿಟ್ ಈಸ್ ಕ್ಲಿಯರ್ ಟು 0. ಸೊ ಇಲ್ಲೇನು ಮಾಡುತ್ತೆ ಅಂದರೆ ನಾವು ಯಾವ ಬಿಟ್ ಅಡ್ರೆಸ್ ಇಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ ಫಸ್ಟ್ ಆಪರೆಂಡಲ್ಲಿ ಅದನ್ನು ಮೊದಲು ಈ ಜೆ ಬಿ ಸಿ ಇನ್ಸ್ಟ್ರಕ್ಷನ್ ಎಕ್ಸಾಮೈನ್ ಮಾಡುತ್ತೆ, ಅಂದರೆ ಅದರಲ್ಲಿ ಏನಿದೆ ಅಂತ ನೋಡುತ್ತೆ. ಅದರಲ್ಲಿ 1 ಇತ್ತು ಅಂದರೆ ಟಾರ್ಗೆಟ್ ಅಡ್ರೆಸ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಜಂಪ್ ಮಾಡುತ್ತೆ. ಅದೇ ಸಮಯದಾಗ ಏನಾಗುತ್ತೆ, ಅದರಲ್ಲಿ 1 ಇರೋ ಬಿಟ್ಟು 0 ಆಗುತ್ತೆ. ಇನ್ ಕೇಸ್ ಬಿಟ್ ಅಡ್ರೆಸ್ಸಲ್ಲಿ ಮೊದಲೇ 0 ಇತ್ತಂದರೆ ಈ ಇನ್ಸ್ಟ್ರಕ್ಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದು ನೆಕ್ಸ್ಟ್ ಲೈನಿಂದನೇ ಕಂಟಿನ್ಯೂ ಆಗುತ್ತೆ, ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಆಗಲ್ಲ. ಇನ್ ಕೇಸ್ ಬಿಟ್ ಅಡ್ರೆಸ್ಸಲ್ಲಿ 1 ಇತ್ತು ಅಂದರೆ ಅದನ್ನು ಟಾರ್ಗೆಟ್ ಅಡ್ರೆಸ್ಗೆ ಜಂಪ್ ಮಾಡಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಆ ಬಿಟ್ ಅಡ್ರೆಸ್ಸಲ್ಲಿರೋಂಥ 1 0 ಆಗುತ್ತೆ. ಸೊ ಇದು ಜೆ ಬಿ ಸಿ ಬಿಟ್ ಕಾಮ ಟಾರ್ಗೆಟ್ ಸಿಂಟ್ಯಾಕ್ಸ್. ಒಂದು ಎಕ್ಸಾಂಪಲ್ ನೋಡಿದ್ರೆ ಜೆ ಬಿ ಸಿ ಪಿ 1.2 ಕಾಮ ಲೇಬಲ್, ಇದೇನು ಮಾಡುತ್ತೆ ಅಂದರೆ ಪೋರ್ಟ್ 1ನಲ್ಲಿರೋಂಥ ಸೆಕೆಂಡ್ ಬಿಟ್ಟನ್ನು ಕಂಪೇರ್ ಅಲ್ಲಿ ಚೆಕ್ ಮಾಡಿ ಅದು 1 ಇತ್ತು ಅಂದರೆ ಲೇಬಲ್ ಏನು ಅಡ್ರೆಸ್ ಕೊಟ್ಟಿರ್ತೀವಿ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದು ಜಂಪ್ ಆಗುತ್ತೆ.
ಅದೇ ಟೈಮಲ್ಲಿ ಆ ಒನ್ ಇರೋ ಬಿಟ್ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ, ಅಂದರೆ ಝೀರೋ ಆಗುತ್ತೆ. ಸೊ ಇದು ಕೂಡ 3 byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ CPL ಬಿಟ್. CPL ಅಂದರೆ ಕಾಂಪ್ಲಿಮೆಂಟ್ ಅಂತ ಅರ್ಥ. ಸೊ ಇಲ್ಲಿ ಕಾಂಪ್ಲಿಮೆಂಟ್ ಆಪ್ರೇಷನ್ ಏನು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಅಂದರೆ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ. ಸೊ ಇದನ್ನು ನಾವು ಬೇರೆ ಇನ್ಸ್ಟ್ರಕ್ಷನ್ಗಳು ಲಾಜಿಕಲ್ ಇನ್ಸ್ಟ್ರಕ್ಷನ್ಗಳಲ್ಲಿ ಟೋಟಲ್ ಒಂದು ರಿಜಿಸ್ಟರ್ಗೆ ಅಥವಾ 8 bit ಅಡ್ರೆಸ್ಗಳಿಗೆ ಬಳಸ್ತಾ ಇದ್ವಿ, ಅಥವಾ 8 bit ಲೊಕೇಶನ್ಗೆ. ಆದರೆ ಇಲ್ಲಿ ಓನ್ಲಿ 1 bit ಮಾತ್ರ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ನ ಬಳಸ್ತೀವಿ. ಸೊ CPL ಬಿಟ್ ಇನ್ಸ್ಟ್ರಕ್ಷನ್ ಕಾಂಪ್ಲಿಮೆಂಟ್ಸ್ ಸಿಂಗಲ್ ಬಿಟ್, ಓನ್ಲಿ 1 bit ಮಾತ್ರ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ. ಇಲ್ಲಿ ನಾವು 8051 ಬರ್ತಕ್ಕಂಥ ಬಿಟ್ ಅಡ್ರೆಸ್ ಲೊಕೇಶನ್ ಯಾವ್ಯಾವ ಇದಾವೆ ಎಲ್ಲವನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಕೆಲವು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಇದ್ದಾವೆ, ಆ್ಯಂಡ್ 8051 ರ್ಯಾಮಲ್ಲಿ ಬರ್ತಕ್ಕಂಥ ಬಿಟ್ ಅಡ್ರೆಸ್ಸೇಬಲ್ ಲೊಕೇಶನ್ ಇರುತ್ತೋ ಅಲ್ಲಿಂದ ಯಾವ ಬಿಟ್ ಆದರೂ ನಾವು ಇಲ್ಲಿ ಬಳಸ್ಕೋಬೋದು. ಸೊ ಸಿಂಟ್ಯಾಕ್ಸ್ CLR ಬಿಟ್ ಅನ್ನೋದು ಸಿಂಟ್ಯಾಕ್ಸ್. ಕೆಲವು ಎಕ್ಸಾಂಪಲ್ ನೋಡೋದಾದರೆ CPL C ಅಂತ ಇದೆ. ಸಿ ಅಂದರೆ ಕ್ಯಾರಿ ಫ್ಲ್ಯಾಗ್. ಸೊ ಇಲ್ಲಿ ಕ್ಯಾರಿ ಫ್ಲ್ಯಾಗಲ್ಲಿರುವಂಥ ಬಿಟ್ ಏನಾಗುತ್ತೆ ಕಾಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಕ್ಯಾರಿ ಫ್ಲ್ಯಾಗಲ್ಲಿ ಮೊದಲಿಗೆ 0 ಇತ್ತಂದರೆ ಈ CPL C ಎಕ್ಸಿಕ್ಯೂಟ್ ಆದಾಗ ಅದು 1 ಆಗುತ್ತೆ. ಇನ್ ಕೇಸ್ ಮೊದಲೇ 1 ಇತ್ತು ಅಂದರೆ ಕ್ಯಾರಿ ಫ್ಲ್ಯಾಗಲ್ಲಿ, ಈ CPL C ಎಕ್ಸಿಕ್ಯೂಟ್ ಆದಾಗ ಕ್ಯಾರಿ ಫ್ಲ್ಯಾಗ್ 0 ಆಗುತ್ತೆ. ಇನ್ನು ಇದು 1 byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಕಾಂಪ್ಲಿಮೆಂಟ್ CPL P2.7 ಇದೇನಂದರೆ ಪೋರ್ಟ್ 2 ಸೆವೆಂತ್ ಬಿಟ್ಟನ್ನು ಕಾಂಪ್ಲಿಮೆಂಟ್ ಮಾಡುತ್ತೆ. ಅಂದರೆ ಪೋರ್ಟ್ 2 ಸೆವೆಂತ್ ಬಿಟ್ಟು 1 ಇದ್ದರೆ ಅದನ್ನು 0 ಮಾಡುತ್ತೆ, ಅಥವಾ 0 ಇತ್ತಂದರೆ ಅದನ್ನು 1 ಮಾಡುತ್ತೆ. ಇನ್ನು ಇದು 2 byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ CPL 63H. ಸೊ ಡೈರೆಕ್ಟ್ ಬಿಟ್ ಲೊಕೇಶನ್ 63H ಅಲ್ಲಿ ಏನಿರುತ್ತೆ ಡಾಟಾ ಅದನ್ನು ಕಾಂಪ್ಲಿಮೆಂಟ್ ಮಾಡುತ್ತೆ. 0 ಇದ್ದರೆ 1 ಮಾಡುತ್ತೆ, 1 ಇದ್ದರೆ 0 ಮಾಡುತ್ತೆ. ಆ್ಯಂಡ್ ಇದು ಕೂಡ 2 byte ಇನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್ ಆ್ಯಂಡ್ ಲಾಜಿಕ್ ಇನ್ಸ್ಟ್ರಕ್ಷನ್. ಸೊ ಬಿಟ್ಗೆ 1 single bit ಅಪ್ಲೈ ಮಾಡೋಂಥದ್ದು. ಸೊ ANL C, ಸೋರ್ಸ್ ಬಿಟ್ ಅನ್ನೋದು ಇದು ಇನ್ಸ್ಟ್ರಕ್ಷನ್. ಸೊ ಇನ್ ದಿಸ್ ಇನ್ಸ್ಟ್ರಕ್ಷನ್ ದ ಕ್ಯಾರಿ ಬಿಟ್ ಈಸ್ ಆ್ಯಂಡೆಡ್ ವಿತ್ ಎ ಸೋರ್ಸ್ ಬಿಟ್ ಆ್ಯಂಡ್ ದ ರಿಸಲ್ಟ್ ಈಸ್ ಪ್ಲೇಸ್ಡ್ ಇನ್ ಕ್ಯಾರಿ. ಇಲ್ಲಿ ಏನಾಗುತ್ತೆ ಅಂದರೆ ಕ್ಯಾರಿ ಬಿಟ್ ಏನಿರುತ್ತೋ ಅದು ಸೋರ್ಸ್ ಬಿಟ್ ನಾವೇನು ಅಡ್ರೆಸ್ ಕೊಟ್ಟಿರ್ತೀವಿ ಅದರಲ್ಲಿರುವಂಥ ಬಿಟ್ ಜೊತೆ ಆ್ಯಂಡ್ ಲಾಜಿಕ್ ಆಗುತ್ತೆ. ಸೊ ಆ್ಯಂಡ್ ಲಾಜಿಕ್ ಆಗಿ ಆಮೇಲೆ ಬರ್ತಕ್ಕಂಥ ರಿಸಲ್ಟ್ ಏನಾಗುತ್ತೆ ಮತ್ತು ಕ್ಯಾರಿ ಫ್ಲ್ಯಾಗಲ್ಲಿ ಹೋಗಿ ಸೇವ್ ಆಗುತ್ತೆ. ಸೊ ಇದರಲ್ಲಿ ಸೊ ಡೆಸ್ಟಿನೇಷನ್ ಬಿಟ್ ಯಾವಾಗಲೂ ಕ್ಯಾರಿ ಫ್ಲ್ಯಾಗ್ ಆಗಿರುತ್ತೆ. ಸೋರ್ಸ್ ಬಿಟ್ಟಲ್ಲಿ ನಾವು ಯಾವುದಾದ್ರೂ ಬಿಟ್ ಅಡ್ರೆಸ್ಸೇಬಲ್ ಅಡ್ರೆಸ್ನ ಬಳಸ್ಬೋದು. ಸೊ ಫಿಕ್ಸರ್ ಸಿಂಟ್ಯಾಕ್ಸ್ ಇರುತ್ತೆ ANL C, ಸೋರ್ಸ್ ಬಿಟ್. ಇಲ್ಲಿ ಸೋರ್ಸ್ ಬಿಟ್ ಪ್ಲೇಸಲ್ಲಿ ನಾವು ಬಿಟ್ ಅಡ್ರೆಸ್ಸೇಬಲ್ ಏರಿಯಾ ಅಡ್ರೆಸ್ನ ಬಳಸ್ಬೋದು. ಕೆಲವೊಂದು ಎಕ್ಸಾಂಪಲ್ ನೋಡೋದಾದರೆ ANL C, P2.3 ಅಂತ ಇದೆ. ಸೊ ಇದು ಏನು ಮಾಡುತ್ತೆ ಅಂದರೆ ಪೋರ್ಟ್ 2 ಮೂರನೇ ಬಿಟ್ಟಲ್ಲಿ ಏನಿರುತ್ತೋ ಡಾಟಾ ಅಂದರೆ 0 ಅಥವಾ 1 ಏನಿರುತ್ತೋ ಅದನ್ನು ಕ್ಯಾರಿ ಫ್ಲ್ಯಾಗಲ್ಲಿ ಮೊದಲೇ ಏನಿರುತ್ತೋ ಈ ಮೊದಲೇ ಡಾಟಾ ಅದ್ರ ಜೊತೆ ಆ್ಯಂಡ್ ಮಾಡುತ್ತೆ. ಸೊ ಆ್ಯಂಡ್ ಮಾಡಿದ್ಮೇಲೆ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ ಏನಿರುತ್ತೋ ಅದು ಕ್ಯಾರಿ ಫ್ಲ್ಯಾಗಲ್ಲೇ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ ನೋಡೋದಾದರೆ ಇಲ್ಲಿ ಡೈರೆಕ್ಟ್ ಬಿಟ್ ಅಡ್ರೆಸ್ಸೇಬಲ್ ಲೊಕೇಶನ್ ಬಳಸಿದ್ದೀವಿ 22H ಅಂತ. ಈ ಅಡ್ರೆಸ್ ಈ ಇನ್ಸ್ಟ್ರಕ್ಷನಲ್ಲಿ ಏನಾಗುತ್ತೆ ಅಂದರೆ 22H ಏನಿರುತ್ತೋ 1 or 0 ಅದು ಕ್ಯಾರಿ ಫ್ಲ್ಯಾಗಲ್ಲಿ ಏನಿರುತ್ತೋ 1 or 0 ಅದ್ರ ಜೊತೆ ಆ್ಯಂಡ್ ಲಾಜಿಕ್ ಆಗಿ ಕ್ಯಾರಿ ಫ್ಲ್ಯಾಗಲ್ಲೇ ರಿಸಲ್ಟ್ ಸ್ಟೋರ್ ಆಗುತ್ತೆ. ಇನ್ನು ಇದು ಬಂದು 2 bytes ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ANL C, /source bit. ಸೊ ಇಲ್ಲಿ ಸ್ಲ್ಯಾಶ್ ಬಳಸಿದ್ರೆ ಏನಾಗುತ್ತೆ ಅಂದರೆ ಸೋರ್ಸ್ ಬಿಟ್ ಮೊದಲು ಕಾಂಪ್ಲಿಮೆಂಟ್ ಆಗುತ್ತೆ, ಆಮೇಲೆ ಕಾಂಪ್ಲಿಮೆಂಟ್ ಆಗಿರೋ ಬಿಟ್ಟು ಈ ಸಿ ಜೊತೆ ಆ್ಯಂಡ್ ಲಾಜಿಕ್ ಆಗುತ್ತೆ. ಏನಂದರೆ ಇನ್ ದಿಸ್ ಇನ್ಸ್ಟ್ರಕ್ಷನ್ ದ ಕ್ಯಾರಿ ಬಿಟ್ ಈಸ್ ಆ್ಯಂಡೆಡ್ ವಿತ್ ದ ಕಾಂಪ್ಲಿಮೆಂಟ್ ಆಫ್ ಸೋರ್ಸ್ ಬಿಟ್. ಸೊ ಸೋರ್ಸ್ ಬಿಟ್ಟಲ್ಲಿರುವಂಥ ನಂಬರ್ ಏನಾಗುತ್ತೆ ಮೊದಲು ಕಾಂಪ್ಲಿಮೆಂಟ್ ಆಗುತ್ತೆ, ಕಾಂಪ್ಲಿಮೆಂಟ್ ಆಗಿ ಕ್ಯಾರಿ ಫ್ಲ್ಯಾಗಲ್ಲಿರುವಂಥ ನಂಬರ್ ಜೊತೆ ಆ್ಯಂಡ್ ಆಗುತ್ತೆ. ಅಂದರೆ ಸೋರ್ಸ್ ಬಿಟ್ಟಲ್ಲಿ 0 ಇತ್ತಂದರೆ ಅದು 1 ಆಗಿ ಆಮೇಲೆ ಇಲ್ಲಿ ಆ್ಯಂಡ್ ಆಗುತ್ತೆ ಸಿ ಜೊತೆ, ಆ್ಯಂಡ್ ರಿಸಲ್ಟ್ ಈಸ್ ಪ್ಲೇಸ್ಡ್ ಇನ್ ಕ್ಯಾರಿ, ಆ್ಯಂಡ್ ಬರ್ತಕ್ಕಂಥ ರಿಸಲ್ಟ್ ಏನಿರುತ್ತೋ ಅದು ಕ್ಯಾರಿ ಫ್ಲ್ಯಾಗಲ್ಲೇ ಸ್ಟೋರ್ ಆಗುತ್ತೆ. ಸೊ ಈ ಎಕ್ಸಾಂಪಲ್ ಕೂಡ ಅಷ್ಟೇ ಸೇಮ್ ಇದೇ. ನಾವು ಎಕ್ಸಾಂಪಲ್ಸ್ ನೋಡಿದರೆ ಇಲ್ಲೇನಾಗುತ್ತೆ ANL C, /P2.3 ಅಂದರೆ ಪೋರ್ಟ್ 2 ಅಲ್ಲಿ 3rd bit ಏನಿರುತ್ತೋ ಅದು ಕಾಂಪ್ಲಿಮೆಂಟ್ ಆಗುತ್ತೆ, ಮೊದಲು ಕಾಂಪ್ಲಿಮೆಂಟ್ ಆಗಿ ಕ್ಯಾರಿದಲ್ಲಿರುವಂಥ ನಂಬರ್ ಜೊತೆ ಆ್ಯಂಡ್ ಲಾಜಿಕ್ ಆಗುತ್ತೆ. ಸೊ ಅದಾದಮೇಲೆ ಆನ್ಸರ್ ಏನು ಬರುತ್ತೋ ಅದು ಕ್ಯಾರಿ ಫ್ಲ್ಯಾಗಲ್ಲೇ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ANL C, /22H. ಇದೇನು ಮಾಡುತ್ತಂದರೆ 22H
ಬಿಟ್ ಅಡ್ರೆಸ್ಸೇಬಲ್ ಏರಿಯಾದಲ್ಲಿ ಏನು ಡಾಟಾ ಇರುತ್ತೋ ಅಥವಾ 1 ಅಥವಾ 0 ಅದು ಕಾಂಪ್ಲಿಮೆಂಟ್ ಆಗಿ ಕ್ಯಾರಿ ಫ್ಲ್ಯಾಗ್ ಜೊತೆ ಆ್ಯಂಡ್ ಆಗಿ ಮತ್ತು ಕ್ಯಾರಿ ಫ್ಲ್ಯಾಗಲ್ಲಿ ರಿಸಲ್ಟ್ ಸ್ಟೋರ್ ಆಗುತ್ತೆ. ಆ್ಯಂಡ್ ಇದು ಕೂಡ 2 bytes ಇನ್ಸ್ಟ್ರಕ್ಷನ್. ಸೊ ಇದೇ ರೀತಿ ಆ್ಯಂಡ್ ಲಾಜಿಕ್ಕು ANLC ಕಮ ಸೋರ್ಸ್ ಬಿಟ್ ಮತ್ತು ANLC ಕಮ ಸ್ಲ್ಯಾಶ್ ಸೋರ್ಸ್ ಬಿಟ್ ಏನು ಬರುತ್ತೋ ಅದೇ ರೀತಿ ಆರ್ ಲಾಜಿಕ್ಗಳು ಬರ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಂಡ್ ಫಂಕ್ಷನ್ ಬದಲು ಆರ್ ಫಂಕ್ಷನ್ ಆಗುತ್ತೆ, ಅದೊಂದೇ ಡಿಫ್ರೆನ್ಸ್. ಉಳಿದಂಥದ್ದೆಲ್ಲ ಸೇಮ್ ಇರುತ್ತೆ, ಬೈಟ್ಸ್ 2 bytes ಇನ್ಸ್ಟ್ರಕ್ಷನ್. ಇದು ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಂಡ್ ಲಾಜಿಕ್ ಆಗೋ ಬದಲು ಆರ್ ಲಾಜಿಕ್ ಆಗುತ್ತೆ. ಸೇಮ್ ಆರ್ ORLC ಕಮ ಸೋರ್ಸ್ ಬಿಟ್ ಬಳಸಿದಾಗ ಸೋರ್ಸ್ ಬಿಟ್ಟಲ್ಲಿರುವಂಥ ಡಾಟಾ ಮತ್ತು ಕ್ಯಾರಿ ಫ್ಲ್ಯಾಗ್ ಆರ್ ಲಾಜಿಕ್ ಆಗಿ ಬರೋಂಥ ಅಡ್ರೆಸ್ ಕ್ಯಾರಿ ಫ್ಲ್ಯಾಗಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ORLC ಕಮ ಸ್ಲ್ಯಾಶ್ ಸೋರ್ಸ್ ಬಿಟ್ ಈ ಇನ್ಸ್ಟ್ರಕ್ಷನ್ ಬಳಸಿದಾಗ ಸೋರ್ಸ್ ಬಿಟ್ಟಲ್ಲಿರುವಂಥ ಡಾಟಾ ಮತ್ತು ಕ್ಯಾರಿ ಫ್ಲ್ಯಾಗಲ್ಲಿರುವಂಥ ಡಾಟಾ, ಸಾರಿ ಸೋರ್ಸ್ ಬಿಟ್ಟಲ್ಲಿರುವಂಥ ಡಾಟಾ ಮೊದಲು ಕಾಂಪ್ಲಿಮೆಂಟ್ ಆಗುತ್ತೆ, ಆ ಕಾಂಪ್ಲಿಮೆಂಟ್ ಆಗಿರೋ ರಿಸಲ್ಟ್ ಮತ್ತು ಕ್ಯಾರಿ ಫ್ಲ್ಯಾಗಲ್ಲಿರುವಂಥ ಡಾಟಾ ಎರಡೂ ಆರ್ ಆಗಿ ಮತ್ತು ರಿಸಲ್ಟ್ ಏನಾಗುತ್ತೆ ಕ್ಯಾರಿ ಫ್ಲ್ಯಾಗಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಂಟ್ಯಾಕ್ಸ್ ಯಾವ ರೀತಿ ಇದೆ, ಎಕ್ಸಾಂಪಲ್ಸ್ ಮತ್ತು ಎಷ್ಟು ಬೈಟ್ ಇನ್ಸ್ಟ್ರಕ್ಷನ್ ಅನ್ನೋದು. ಸೊ ಇದು ಆರ್ ಲಾಜಿಕ್, ಆರ್ ಲಾಜಿಕ್ ಬೂಲಿಯನ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಬೂಲಿಯನ್ ಇನ್ಸ್ಟ್ರಕ್ಷನಲ್ಲಿ ಅಂದರೆ ಮೂವ್ ಡೆಸ್ಟಿನೇಷನ್ ಬಿಟ್ ಕಾಮ ಸೋರ್ಸ್ ಬಿಟ್. ಇಲ್ಲಿ ಮೂವ್ ಇನ್ಸ್ಟ್ರಕ್ಷನ್ ನಾವು 8051 ಮೈಕ್ರೋಕಂಟ್ರೋಲರ್ ಪ್ರೋಗ್ರಾಮಿಂಗಲ್ಲಿ ಕಾಮನ್ ಆಗಿ ಬಳಸ್ತೀವಿ. ಆದರೆ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಓನ್ಲಿ 1 bit ಮಾತ್ರ ಮೂವ್ ಮಾಡುತ್ತೆ. ಅಂದರೆ ನಾವು ನಾರ್ಮಲ್ ಮೂವ್ ಇನ್ಸ್ಟ್ರಕ್ಷನ್ ಬಳಸಿದಾಗ ಅಲ್ಲಿ ಏನಾಗುತ್ತೆ 8-bit ಡಾಟಾ ಅಥವಾ 16-bit ಡಾಟಾನ ಒಂದು ರಿಜಿಸ್ಟ್ರಿಂದ ಇನ್ನೊಂದು ರಿಜಿಸ್ಟ್ರಿಗೆ ಅಥವಾ ಒಂದು ಅಡ್ರೆಸ್ಸಿಂದ ಇನ್ನೊಂದು ಅಡ್ರೆಸ್ಗೆ ಮೂವ್ ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ 1 bit ಮಾತ್ರ ಮೂವ್ ಆಗುತ್ತೆ, ಸೋರ್ಸ್ ಬಿಟ್ ಅಡ್ರೆಸ್ಸಿಂದ ಡೆಸ್ಟಿನೇಷನ್ ಬಿಟ್ ಅಡ್ರೆಸ್ಗೆ 1 bit ಮಾತ್ರ ಡಾಟಾ ಮೂವ್ ಆಗುತ್ತೆ. ಸೊ ಮೂವ್ ಡೆಸ್ಟಿನೇಷನ್ ಬಿಟ್ ಕಾಮ ಸೋರ್ಸ್ ಬಿಟ್ ಇನ್ಸ್ಟ್ರಕ್ಷನ್ ಕಾಪೀಸ್ ಎ ಬಿಟ್ ಫ್ರಮ್ ದ ಸೋರ್ಸ್ ಲೊಕೇಶನ್ ಟು ಡೆಸ್ಟಿನೇಷನ್. ಸೊ ಸೋರ್ಸ್ ಬಿಟ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೋ ಅದನ್ನು ಡೆಸ್ಟಿನೇಷನ್ ಬಿಟ್ ಲೊಕೇಶನ್ಗೆ ಕಾಪಿ ಮಾಡುತ್ತೆ ಈ ಒಂದು ಮೂವ್ ಇನ್ಸ್ಟ್ರಕ್ಷನ್. ಇನ್ ದಿಸ್ ಇನ್ಸ್ಟ್ರಕ್ಷನ್ ಒನ್ ಆಫ್ ದ ಆಪರೆಂಟ್ಸ್ ಮಸ್ಟ್ ಬಿ CY ಫ್ಲ್ಯಾಗ್, ದಟ್ ಈಸ್ ಕ್ಯಾರಿ ಫ್ಲ್ಯಾಗ್. ಸೊ ಈ ಇನ್ಸ್ಟ್ರಕ್ಷನಲ್ಲಿ ಡೆಸ್ಟಿನೇಷನ್ ಬಿಟ್ ಅಥವಾ ಸೋರ್ಸ್ ಬಿಟ್ ಈ ಎರಡು ಪ್ಲೇಸಲ್ಲಿ ಯಾವುದಾದ್ರೊಂದು ಕಂಪಲ್ಸರಿ ಕ್ಯಾರಿ ಫ್ಲ್ಯಾಗ್ನ ನಾವು ಯೂಸ್ ಮಾಡಬೇಕು. ಡೈರೆಕ್ಟ್ ಎರಡು ಬಿಟ್ ಅಡ್ರೆಸ್ನ ಯೂಸ್ ಮಾಡಿದ್ರೆ ಈ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಲ್ಲ. ಯಾವುದಾದ್ರೂ ಒಂದು ಆಪರೇಂಡ್ ಪ್ಲೇಸಲ್ಲಿ ನಾವು ಕ್ಯಾರಿ ಫ್ಲ್ಯಾಗ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಸೊ ಸಿಂಟ್ಯಾಕ್ಸ್ ಮೂವ್ ಡೆಸ್ಟಿನೇಷನ್ ಬಿಟ್ ಕಾಮ ಸೋರ್ಸ್ ಬಿಟ್, ಇದು ಸಿಂಟ್ಯಾಕ್ಸ್. ಸೊ ಕೆಲವೊಂದೆರಡು ಎಕ್ಸಾಂಪಲ್ ನೋಡೋದಾದರೆ ಮೂವ್ P1.3, C. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡ್ತಂದರೆ ಪೋರ್ಟ್ ಒನ್ನಲ್ಲಿ, ಸಾರಿ, ಕ್ಯಾರಿ ಫ್ಲ್ಯಾಗಲ್ಲಿ ಏನು ಡಾಟಾ ಇರುತ್ತೋ ಅಥವಾ ಏನು ಬಿಟ್ ಇರುತ್ತೋ ಅದು ಪೋರ್ಟ್ 1.3 bit ಅಂದರೆ ಪೋರ್ಟ್ ಒನ್ನಲ್ಲಿ 3rd bit ಕಾಪಿ ಆಗುತ್ತೆ. ಸೊ ಕ್ಯಾರಿ ಬಿಟ್ ಟು ಪೋರ್ಟ್ 1.3 ಅಂದರೆ ಪೋರ್ಟ್ ಒನ್ನಲ್ಲಿ 3rd bit ಕ್ಯಾರಿ ಬಿಟ್ಟಲ್ಲಿ ಏನಿತ್ತು 1 ಅಥವಾ 0 ಅದು ಕಾಪಿ ಆಗುತ್ತೆ. ಇನ್ನು ಇದು 2 byte ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ನೋಡೋದ್ರೆ ಮೂವ್ C,22H. ಇಲ್ಲಿ ಏನಾಗುತ್ತೆ ಅಂದರೆ 22H ಬಿಟ್ ಅಡ್ರೆಸ್ಸೇಬಲ್ ಲೊಕೇಶನಲ್ಲಿ ಏನಿರುತ್ತೋ 1 ಅಥವಾ 0 ಅದು ಇಲ್ಲಿ ಕ್ಯಾರಿ ಫ್ಲ್ಯಾಗಿಗೆ ಕಾಪಿ ಆಗುತ್ತೆ. ಅಂದರೆ ಕಾಪಿ ಬಿಟ್ ಫ್ರಮ್ ಲೊಕೇಶನ್ 22H ಟು ಕ್ಯಾರಿ ಬಿಟ್. ಸೊ 22H ಇರುವಂಥ ಬಿಟ್ ಏನಾಗುತ್ತೆ ಕ್ಯಾರಿ ಫ್ಲ್ಯಾಗಿಗೆ ಕಾಪಿ ಆಗುತ್ತೆ. ಸೊ ಇದು ಕೂಡ 2 bytes ಇನ್ಸ್ಟ್ರಕ್ಷನ್. ಸೊ ಈ ಎರಡು ಇನ್ಸ್ಟ್ರಕ್ಷನ್ ನೀವು ಗಮನಿಸ್ಬೋದು, ಇಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನಲ್ಲಿ ಸೋರ್ಸ್ ಬಿಟ್ ಕ್ಯಾರಿ ಆಗಿದೆ, ಸೆಕೆಂಡ್ ಇನ್ಸ್ಟ್ರಕ್ಷನಲ್ಲಿ ಡೆಸ್ಟಿನೇಷನ್ ಬಿಟ್ಟು ಕ್ಯಾರಿ ಬಳಸ್ಕೊಂಡಿದ್ವಿ. ಸೊ ಈ ಥರ ಈ ಒಂದು ಬೂಲಿಯನ್ ಇನ್ಸ್ಟ್ರಕ್ಷನಲ್ಲಿ ಬರ್ತಕ್ಕಂಥ ಮೂವ್ ಇನ್ಸ್ಟ್ರಕ್ಷನ್ ನಾವು ಬಳಸಬೇಕಾದ್ರೆ ಸೋರ್ಸ್ ಅಥವಾ ಡೆಸ್ಟಿನೇಷನ್ ಬಿಟ್ಟು ಕಂಪಲ್ಸರಿಯಾಗಿ ಕ್ಯಾರಿ ಫ್ಲ್ಯಾಗ್ನೇ ನಾವು ಬಳಸಬೇಕು. ಸೊ ಇದಿಷ್ಟು ಬೂಲಿಯನ್ ಇನ್ಸ್ಟ್ರಕ್ಷನ್ಸ್. ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಸೆಟ್ ಬಗ್ಗೆ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವೇಟೈರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.